ಶಿಕ್ಷಕ ಸೊಲ್ಲಾಪುರ ವರ್ಗಾವಣೆ ರದ್ದುಗೊಳಿಸಬೇಕೆಂದು ವಿದ್ಯಾರ್ಥಿಗಳು ಪೋಷಕರು ಪ್ರತಿಭಟನೆ. ಚಿಕ್ಕೋಡಿ ತಾಲೂಕಿನ ಬಸವನಾಳಗಡ್ಡೆ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕ ಎಬಿ ಸೊಲ್ಲಾಪುರ ವರ್ಗಾವಣೆ ಖಂಡಿಸಿ ಶಾಲೆ ವಿದ್ಯಾರ್ಥಿಗಳು ಮತ್ತು ಎಸ್ಡಿಎಂಸಿ ಸದಸ್ಯರು ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದ 15 ವರ್ಷಗಳಿಂದ ಗಣಿತ ಶಿಕ್ಷಕ ಸೊಲ್ಲಾಪುರ ಸೇವೆ ಸಲ್ಲಿಸುತ್ತಿದ್ದು, 4 ದಿನಗಳ ಹಿಂದಷ್ಟೇ ಸರ್ಕಾರಿ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಬಸವನಾಳಗಡ್ಡೆಯಿಂದ ತೋರಣಹಳ್ಳಿ ಶಾಲೆಗೆ ವರ್ಗಾವಣೆ ಮಾಡಿದ ಹಿನ್ನೆಲೆಯಲ್ಲಿ ಬುಧವಾರ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ತರಗತಿಯಲ್ಲಿ ಕೂರದೆ ಊಟ ಹಾಲು ಬಹಿಷ್ಕರಿಸಿ ಶಾಲೆ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳು ಮತ್ತು ಪಾಲಕರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದು, ಗಣಿತ ಶಿಕ್ಷಕ ಸೊಲ್ಲಾಪುರ ಇದೇ ಶಾಲೆಯಲ್ಲಿ ಮುಂದುವರಿಯಬೇಕೆಂದು ಶಾಲೆಗೆ ಬೀಗ ಹಾಕಿ ವರ್ಗಾವಣೆ ರದ್ದುಪಡಿಸಿ ಎಂದು ಒತ್ತಾಯಿಸಿದರು. ವಿಡಿಯೋ ಮಾಡಕ್ಕೆ ಅವ್ರ ಸರ್ಗಳ ಸೂಪರ್ ಮೇಡಮ್ ಅವ್ರಿ ವಿಡಿಯೋ ಮಾಡಕ್ ಹಚ್ಚ್ರಿ, ಹಂಗೆಲ್ಲ ಹೇಳ್ತಾರ್ರಿ. ಶಾಲೆ ಜವಾಬ್ದಾರಿ ಎಲ್ಲ ಸೊಲ್ಲಾಪುರ ಸರ್ ತಗೋತಾರ್ರಿ. ಗಿಡಗಳು ಬಣ್ಣ ಹಚ್ಚೋದ್ರಿ, ಗಿಡಗಳು ನೀರು ಬಿಡೋದ್ರಿ, ನಮ್ಗೆ ನೀರು ನೆಟ್ಟಂಗೆ ಬರ್ಲಾಗಂತಲೇ ಫಿಲ್ಟರ್ ತಂದು ಹಚ್ಚಾರ್ರಿ ಅನಂತ್ಲೇರಿ ಸರ್ಗಳು ಎಲ್ಲ ಹೇಳಂತ್ಲೇರಿ. ಹಿಂಗೆಲ್ಲ ಮಾಡ್ತಾರ್ರಿ ಅವ್ರು. ಟ್ರಾನ್ಸ್ಫರ್ ಆಗಿ ಜನ ತರ್ರಿ, ನಾವು ಸರ್ಗಳು ಬರ್ತಕ ಏನ್ ಹಾಲು ಕುಡಿಯಂಗಿಲ್ರಿ, ಏನಿಲ್ಲ ಅಂದೇವ್ರಿ. ಸರ್ ನಮ್ಗೆ ಯಾಕಂದ್ರೆ ಅವ್ರು ಎಷ್ಟು ಸರ್ ನಮ್ಗೆ ಎಷ್ಟು ಮಗಳ ತರ ಮಗನ ತರ ಎಷ್ಟು ಸರ್ ನೋಡ್ಕೋತಾರೆ ಸರ್. ಅವ್ರು ಲೆಟರ್ ಬರ್ದ ಕೊಡ್ತಾರು, ಎಷ್ಟು ಸರ್ ಚಲೋ ಇದಾರ ಅವ್ರು ಎಕ್ತಿರ್ ನೀವ ಅವ್ರೇನ್ ಮಾಡಿದಾರ ಅಂತದ್ ಈ ಸಾಲಿಗೆ ಅವ್ರನ್ನ ತೆಗಿಬೇಡ್ರಿ ಅಂತ ನಾವೆಲ್ಲ ಕೇಳ್ಕೊತೇವು. ಪ್ಲೀಸ್ ಅವ್ರನ್ನ ತೆಗಿಬೇಡ್ರಿ ಸರ್, ಅವ್ರನ್ನ ಸರ್ ತೆಗೆದ್ರಂದ್ರೆ ನಾವೆಲ್ಲ ಸಾಲಿ ಬಿಟ್ಟು ಹೋಗ್ತೇವ್ರಿ. ಅವ್ರನ್ನ ಸರ್ ಬೇರೆ ಕಡೆ ಹಾಕಿರಿ, ಎಲ್ಲಾರು ನಮ್ ಸ್ಕೂಲ್ ಎಲ್ಲ ಬಂದ್ ಮಾಡ್ತೇವ್ರಿ, ನಾವ್ ಹೋಗ್ತೇವ್ರಿ ಬೇರೆ ಸ್ಕೂಲ್ ಹೋಗ್ತೇವ್ರಿ. ನಾವ್ ಬೆಳಗಿಂದ ಹಾಲು ಕುಡ್ದಿಲ್ರಿ, ಏನಿಲ್ರಿ ಸರ್. ಅವ್ರ ಡಿಡಿಪಿ ಆಫೀಸ್ ಸರ್ ಬಂದ ತನಕ ನಾವು ಊಟ ಮಾಡಂಗಿಲ್ರಿ, ಏನಿಲ್ರಿ ಸರ್. ನಮಗ್ ಬೇಕಂದ್ರ ಬೇಕ್ರಿ, ಇಷ್ಟ ಹೇಳೋದ್ರಿ. ನಾವು ತೋರ್ನಹಳ್ಳಿ ಅಂತ್ರಿ ಸರ್, ನಮ್ಗ್ ಬೇಡ್ರಿ ಸರ್, ಇಲ್ಲೇ ಬೇಕ್ರಿ ನಮ್ಗ್ ಸರ್. 15 ವರ್ಷ ಆಗಿತ್ರಿ ಸರ್, ಇಲ್ಲೇ ಮಾಡತ್ತಾರ ಕೆಲ್ಸ. ಬಾ ಚಲೋ ಕಲಿಸ್ತಾರೆ ಸರ್, ಯಾರಿಗೂ ತಿಳಿಲ್ಲ ಅಂದ್ರೆ ಬೋರ್ಡ್ ಮೇಲೆ ಕರೆದ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಎಷ್ಟು ಸರ್ ಇಷ್ಟು ತಿದ್ದಿ ತಿದ್ದಿ ಹೇಳ್ತಾರ್ರಿ ಸರ್. ಬಾ ತಿದ್ದಿ ಚಂದ ಹೇಳ್ತಾರ್ರಿ ಸರ್ ಪಾಠ. ಅವ್ರ ಸರ್ ನಮ್ಗ್ ಬೇಕ್ರಿ. ದೇಣಿಗೆಲ್ಲ ಕೊಡೋದು ಸಾಲೆಗೆಲ್ಲ ಇರ್ತಾವ್ರಿ, ಏನ್ ಮಾಡಲ್ರಿ ಮತ್ತೆ ಸಾಲೆ ಎಲ್ಲ ಸರ್ವ ಮಾಡ್ಯಾರ್ರಿ. ಸ್ವಂತ ರೊಕ್ಕಲೆ ಹಾಕಿ ಸರ್ವ ಎಲ್ಲ ಇದು ಮಾಡ್ಯಾರ್ರಿ. ಮತ್ತೆ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಇದನ್ನ ಬಂದ್ ಬಿದ್ದು ಎಲ್ಲ ಅವ್ರ ಚಾಲು ಮಾಡ್ಯಾರ್ರಿ. ಮ್ಯಾಕ್ಸ್ ರೀ ಒಂದ್ 16 ವರ್ಷ ಐತ್ರಿ, ಚಲೋ ಹೇಳ್ತಾರ್ರಿ. ತಿಳಿಕ ಮತ್ತೊಮ್ಮೆ ಕಲಿಸಿ ಹೇಳ್ತಾರ್ರಿ, ಖರೆ ಒಟ್ಟೆ ಚಲೋ ಮಾಡ್ತಾರ್ರಿ ಅವರೆಲ್ಲರಿ. ಈಗ ಏನಿಲ್ರಿ ಅವ್ರು ಕಲಿಸಿರ್ರಿ ಸಾಲೆ ಒಟ್ಟ ಇದು ಈ ಟ್ರಾನ್ಸ್ಫರ್ ಆಗಿದ್ರಿ. ಮತ್ತೆ ಇವಳು ಇಲ್ಲೇ ಬರ್ಬೇಕ್ರಿ ಮತ್ತೆ ಮತ್ತೆ ಈಗ ಸಾಲಿ ಮತ್ತೆ ಕೀಲ್ತೇನ್ರಿ ಅವ್ರು ಬರ್ತಕ್ರಿ. ಈ ಟೋಟಲ್ ಒಂದ್ ಹುಡುಗರು 130 ಇದಾವ್ರಿ ಎಲ್ಲ ಹುಡುಗರು. ಮತ್ತೆ ರಿಪರ್ ಹೊಳಿ ಬರ್ಬೇಕ್ರಿ ಸೊಲ್ಲಾಪುರ ಸರ್, ಹೋಗ್ಬಾರ್ದು. ಮತ್ತೆ ರಿಪರ್ ಇಲ್ಲೇ ಬರ್ಬೇಕ್ರಿ ರಿಟರ್ನ್ರಿ. ಏನಿಲ್ಲ, ನನಗೆ ಇಲ್ಲಿ 16 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ನಾನು. ಮಕ್ಕಳಿಗೆ ಆಯ್ತು, ಹೊರಗಿನ ಜೊತೆ ಆಗಲಿ ಎಲ್ಲರ ಜೊತೆ ಅನ್ಯೋನ್ಯವಾಗಿ ಇದನ್ನು ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಡ್ತಾ ಇದ್ದೀನಿ. ನಿನ್ನೆ ಒಂದು ವಾರ ಹಿಂದಕ್ಕೆ ಡಿ ಡಿ ಪಿ ಸಾಹೇಬ್ರವರು ಇದಕ್ಕೆ ತೋರ್ನಹಳ್ಳಿ ಹೈಸ್ಕೂಲ್ಗೆ ಹೆಚ್ಚುವರಿಯಾಗಿ ಹಂಚಿಕೆ ಮಾಡಿದ್ದೇನು ಕಾರ್ಯ ಹಂಚಿಕೆ. ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ, ಮತ್ತು ನೀವು ಇಲ್ಲಿ ಮ್ಯಾಥ್ಸ್ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಹಂಗೆ ಅಂತ ಹೇಳಿದ್ರು. ಆಯ್ತು ರೀ ಅಂತ ಹೇಳಿದ್ರು ನಾನು. ಅದಕ್ಕಾಗಿ ನಿನ್ನೆ ಹೆಡ್ ಮಾಸ್ಟರ್ಗಳು ಫೋನ್ ಹಚ್ಚಿ ಮಾತಾಡಿದ ಬಳಿಕ ಹೆಡ್ ಮಾಸ್ಟರ್ ಅಂದ್ರು ನೀವು ರಿಲೀವ್ ಮಾಡ್ತೀವಿ, ಹೋಗ್ರಿ ಜಾಯ್ನ್ ಆಗುತ್ತೆ. ಬೆಳಿಗ್ಗೆ ಹೊಂಟಿದ್ನು, ಅಲ್ಲಿ ಹೋಗಿದ್ನು ಅಷ್ಟೊತ್ತಿಗೆ ಮತ್ತೆ ಡಿ ಡಿ ಪಿ ಅವ್ರು ಕಾಲ್ ಮಾಡಿದ್ರು, ಎಲ್ಲ ನಿಮ್ದು ಕ್ಯಾನ್ಸಲ್ ಮಾಡಿದನು ಸ್ಕೂಲ್ ಹೋಗ್ರಿ, ಕ್ಯಾನ್ಸಲ್ ಮಾಡಿದನು ನೀವು ಅಲ್ಲಿ ಬಸ್ನಾಗಡ್ಡೆಗೆ ಜಾಯ್ನ್ ಆಗ್ರಿ ಅಂತ ಹೇಳಿದ್ರು. ಕಾರಣ ಅಂದ್ರೆ ನಾ ಅವ್ರಿಗೆ ಗೊತ್ತಿರಿ ಯಾಕೆ ಮಾಡಿದಾರೆ ಅನ್ನೋದು. ಅಂದ್ರೆ ಅವ್ರ ನನಗೆ ಹೋಗಂದಾಗ ನಾ ಹೋಗಿದ್ದೀನಿ, ವಾಪಸ್ ಬಂದಾಗ ಬಂದಿದ್ದೀನಿ. ಅಲ್ಲಿ ಹೊಸ ಹೈಸ್ಕೂಲ್ ಆಗಿದೆ ಸ್ಟಾರ್ಟ್ ರೀ, ಅಲ್ಲಿ ಮ್ಯಾಥ್ಸ್ ಟೀಚರ್ ಯಾರಿಲ್ಲ, ಮತ್ತೆ ಹೊಸ ಶಾಲೆ ಐತಿ, ಇಲ್ಲೂ ಹೆಂಗ್ ಇಂಪ್ರೂವ್ಮೆಂಟ್ ಮಾಡಿದೆ, ಅಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಕ್ ಹೋಗ್ರಿ ಅಂತ ಹೇಳಿದ್ರು. ಅಷ್ಟು ನಾನು ಕಾರಣಕ್ಕಾಗಿ ನೀವು ಹೋಗಪ್ಪ ಅಂತ ಹೇಳಿದ್ರು. ನಾನು ನಮ್ ಮಕ್ಕಳೆಲ್ಲ ಪಾಪ ಅವ್ರು ಬಿಟ್ಟು ಕೊಡಕ್ ತಯಾರಿಲ್ಲ ನಾನು, ಮತ್ತೆ ಈಗ ಬರ್ಬೇಕಾಯ್ತು ಅಷ್ಟೇ. ಹಾ ಹೌದ್ರಿ, ಅಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಇಟ್ಕೊಂಡು ಮಕ್ಕಳ ಜೊತೆಗೆ ಚೆನ್ನಾಗಿ ಪಾಠ ಕಲ್ಸಕತ್ತೀವಿ ಸರ್. ಯಾರಿಗಾರು ಸಹಜವಾಗಿ ಬರೋದು ಸರ್, ಒಂದ್ ಕಡೆ ಸಂಬಂಧವಾಗಿ ನಾ ಭಾಳ ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅಷ್ಟಲ್ಲ ಇಲ್ಲಿ ಊರಿನ ಜನ ಆಗಲಿ ಮತ್ತು ಮಕ್ಕಳಾಗಲಿ ಪಾಲಕರಾಗಲಿ ಭಾಳಷ್ಟು ಅನ್ಯೋನ್ಯವಾಗಿ ಹಚ್ಕೊಂಡಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಭಾವನೆಗಳಿಲ್ಲ, ಏನಿಲ್ಲ. ಈ ಶಾಲೆ ನೋಡಿದ್ರೆ ಗೊತ್ತಾಯ್ತು ಸರ್ ನಿಮ್ಗೆ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಿದೀವಿ ಅನ್ನೋದು. ಅಂದ್ರೆ ಆ ರೀತಿಯಾಗಿ ಮಕ್ಕಳದಾರು ನಾವು ಅವ್ರ ಜೊತೆಗಿದ್ದೀವಿ, ಮತ್ತು ಶಿಕ್ಷಣ ಕೊಡೋದ್ರೊಳಗಡೆ ಯಾವುದೇ ಕಾರಣಕ್ಕೂ ನಾವು ಯಾವಾಗ ಹಿಂದೆ ಸರಿಯಾಗಿಲ್ಲ. ಒಳ್ಳೆ ಒಳ್ಳೆ ರಿಸಲ್ಟು ಬಂದು ಈ ಸ್ಕೂಲ್ಗೆ. ನಿನ್ನೆ ಅರ್ಬಿ ಪಿಜ್ನೊಳಗೆ ನೋಡ್ರಿ ಸರ್, ನಮ್ದು ಥರ್ಡ್ ತಾಲೂಕಿಗೆ ಥರ್ಡ್ ರ್ಯಾಂಕ್ ಬಂತು. ಅದಕ್ಕೆ ಪಿಜ್ ಮಾಸ್ಟರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನು ಸಹ ಶಾಲೆ ಒಳಗಡೆ ಇದ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕಾರ್ಯ ಹಂಚಿಕೆ ಕುರಿತು ಕಳಿಸ್ಯಾರಂದ್ರೆ